ಏಳು ತರಗತಿಗಳಿಗೆ ಒಂದೇ ರೂಮ್, 30 ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಪಾಠ, ದೇವರಿಗೆ ಪ್ರೀತಿ, ವಿದ್ಯಾರ್ಥಿಗಳ ಸ್ಥಿತಿ. ಸಿಎಂ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಮೊನ್ನೆ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಚರಿಸಿದರು. ಆದರೆ ಚಿತ್ರದುರ್ಗದ ತಿಪ್ಪಾರೆಡ್ಡಿ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳಿದ್ದಾರೆ. 1ರಿಂದ 7ನೇ ತರಗತಿವರೆಗಿನ ಈ ಶಾಲೆಯಲ್ಲಿ 4 ಜನ ಶಿಕ್ಷಕರಿದ್ದಾರೆ. ಆದರೆ ಎಲ್ಲರಿಗೂ ಕೊಠಡಿ ಮಾತ್ರ ಒಂದೇ ಒಂದು. ಎಲ್ಲರೂ ಒಂದೇ ಕೊಠಡಿಯಲ್ಲಿ ಕಲಿತಿದ್ದಾರೆ. ಇಷ್ಟೇ ಅಲ್ಲ, ಬಿಸಿಯೂಟ ಕೂಡ ಇದೇ ಕೊಠಡಿಯಲ್ಲಿ ತಯಾರಿಸಲಾಗುತ್ತೆ. ಈ ಶಾಲೆಗೆ ಸರ್ಕಾರದಿಂದ ಅನುದಾನ ಬಂದಿದೆ, ಆದರೆ ಕೊಠಡಿ ನಿರ್ಮಿಸಲು ಸ್ಥಳ ಸಿಗ್ತಾ ಇಲ್ಲವಂತೆ. ತರಗತಿ ವೈಸ್ ಅಂತೂ ಮಾಡಕಾಗಲ್ಲ. ನಾವೆಲ್ಲ ಸಬ್ಜೆಕ್ಟ್ಗಳನ್ನು ಹಂಚಿಕೊಂಡು ಆ ಮಕ್ಕಳಿಗೆ ಏನು ನಾವು ಪಾಠ ಪ್ರವಚನ ಬೋಧನೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಅಡಿಗೆನೂ ಸಹ ಇಲ್ಲೇ ಮಾಡ್ತಾ ಇದ್ದೀವಿ. ದಾಸ್ತಾನು ಕೊಠಡಿಗೆ ಅದಕ್ಕೆ ಸರ್ಕಾರದಿಂದ ಅನುದಾನ ಬಂದಿದೆ. ಪ್ಲೇಸ್ ಇಲ್ಲ ಕಟ್ಸೋದಕ್ಕೆ. ಇಲ್ಲ, ಅವರನ್ನು ಕಾಂಟ್ಯಾಕ್ಟ್ ಅವರನ್ನ ಕರೆಸ್ಬಿಟ್ಟು ಈ ಉದ್ದೇಶಕ್ಕೋಸ್ಕರನೇ ಕರೆಸಿ ನಾನು ಇಲ್ಲಿ ಒಂದು ಸಮಾರಂಭವನ್ನು ಮಾಡಿಸಿದೆ. ತಟ್ಟೆ ಲೋಟ ವಿತರಣಾ ಸಮಾರಂಭ ಅಂತ ಮಾಡಿಸಿ ಇವರು ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಇಬ್ಬರನ್ನೂ ಕರೆಸಿದೆ. ಅವರು ನೀನು ಸೈಟು ಎಲ್ಲಿದೆ ಅಂತ ನೋಡಮ್ಮ, ಸೈಟ್ ನೋಡಿಬಿಟ್ಟು ನಮಗೆ ಹೇಳಿದ್ರೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಒಂದೇ ರೂಮ್ ಇರೋದು, ಅಡುಗೆ ಅಲ್ಲೇ, ಪಾಠ ಅಲ್ಲೇ, ಎಲ್ಲ ಅಲ್ಲೇ. ಬೇರೆ ಸ್ಕೂಲ್ ಕಟ್ಕೊಡಿ. ಟೋಟಲ್ 30 ಜನ ಐದೀವಿ. ಒಂದರಿಂದ 7ನೇ ತರಗತಿವರೆಗೂ ನಡೀತತೆ. ಒಂದೇ ರೂಮ್ ಇರೋದು, ಅಲ್ಲೆಲ್ಲ ಪಾಠಗಳು, ಅಡುಗೆ ಎಲ್ಲ ಅಲ್ಲೇ ಮಾಡೋದು. ಈ ಶಾಲೆಯ ವ್ಯವಸ್ಥೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಅವರಿಂದ. ಕುಮಾರಸ್ವಾಮಿ, 1ರಿಂದ 7ನೇ ತರಗತಿ 30 ಜನ ವಿದ್ಯಾರ್ಥಿಗಳು, ಊಟವೂ ಅಲ್ಲೇ ತಯಾರಾಗುತ್ತೆ, ಊಟದ ಸಾಮಾನುಗಳ ದಾಸ್ತಾನು ಕೂಡ ಅಲ್ಲೇ ಆಗುತ್ತೆ, ಹೇಗೆ ಸಾಧ್ಯ ಇದೆಲ್ಲ? ಅದೇ ಅರವಿಂದ್, ಈಗ ನಮಗೂ ಕೂಡ ಸೋಜಿಗೆನೆ. ಯಾಕಂತಂದ್ರೆ ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರ್ಬೇಕು, ಮತ್ತೆ ಶಾಲಾ ಕೊಠಡಿ ಮತ್ತೆ ಅಡಿಗೆಯ ಕೊಠಡಿ ಕೂಡ ಬೇರೆ ಬೇರೆ ಇರಬೇಕು, ಮತ್ತೆ ನಿಶ್ಶಬ್ದವಾಗಿರ್ಬೇಕು, ಮತ್ತೆ ಒಂದು ಸುಸ್ಥಿತಿಯಲ್ಲಿರ್ಬೇಕು ಅನ್ನೋದು ಕೂಡ ಸರ್ಕಾರಿ ನಿಯಮ. ಆದ್ರೆ ಈ ಸರ್ಕಾರಿ ನಿಯಮವನ್ನೇ ಇಲ್ಲಿ ಒಂದ್ ರೀತಿ ಸರ್ಕಾರನೇ ಉಲ್ಲಂಘನೆ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 30 ಜನ ಮಕ್ಕಳು ಕೂಡ ಒಂದೇ ಕೊಠಡಿಯಲ್ಲಿ ಕುತ್ಕೊಂಡು ಪಾಠ ಕೇಳ್ತಾರೆ. ಅದು ಯಾರ ಪಾಠ, ಯಾರಿಗೆ ಹೇಳ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದನ್ನೇ ಕೂಡ ಒಂದು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸ್ವಲ್ಪ ಒಂದು 4-5 ಜನನ ಹೊರಗಡೆನೂ ಕೂರಿಸ್ಕೊಂಡು ಪಾಠ ಮಾಡ್ತಾರೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಈ ಗೊಂದಲದಲ್ಲಿ ಸಿಕ್ಕಕೊಂಡಿರೋದ್ರಿಂದ ಸರಿಯಾಗಿ ಪಾಠನೂ ಕೂಡ ಕೇಳಕ್ಕಾಗ್ತಿಲ್ಲ. ಆದ್ರೆ ಮಕ್ಕಳಿಗೆ ತುಂಬಾ ಆಸಕ್ತಿ ಇದೆ, ನಾವು ನೋಡ್ದಂಗೆ ಮಕ್ಕಳಿಗೆ ತುಂಬಾ ಆಸಕ್ತಿ ಇದೆ ಏನು ವಿದ್ಯೆಯನ್ನ ಕಲಿಬೇಕು ಅನ್ನೋದು. ಆದ್ರೆ ಇಲ್ಲಿ ಕೊಠಡಿಯ ಸಮಸ್ಯೆ ಇರೋದ್ರಿಂದ ಆ ಮಕ್ಕಳು ಇಲ್ಲಿ ಶಾಲೆಗೆ ಬರಕ್ಕೆ ಹಿಂಜರಿತಾ ಇದಾರೆ. ಜೊತೆಗೆ ಪೋಷಕರು ಕೂಡ ಆ ಒಂದು ಶಾಲೆಗೆ ಕಳ್ಸಕ್ಕೆ ಹಿಂಜರಿತಾರೋದ್ರಿಂದ ಮಕ್ಕಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ ಕುಮಾರಸ್ವಾಮಿ, ಧನ್ಯವಾದ ತಮ್ಮ ಮಾಹಿತಿಗೆ. ಇನ್ನು ಈ ಶಾಲೆಯ ಅವ್ಯವಸ್ಥೆ, ಇದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ರವಿಶಂಕರ್ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರವಿಶಂಕರ್ ರೆಡ್ಡಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ಚಿತ್ರದುರ್ಗದ ತಿಪ್ಪಾರೆಡ್ಡಿ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ರವಿಶಂಕರ್ ರೆಡ್ಡಿ ಅವರೇ. ಅಲ್ಲಿ 7 ತರಗತಿಗಳಿದೆ, 30 ಜನ ವಿದ್ಯಾರ್ಥಿಗಳಿದ್ದಾರೆ, ಒಂದೇ ಕೊಠಡಿ, ಅದೇ ಕೊಠಡಿಯಲ್ಲೇ ಬಿಸಿಯೂಟ ತಯಾರಾಗುತ್ತೆ, ಅಲ್ಲೇ ದಾಸ್ತಾನು, ಯಾವ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಅಂತ 4 ಜನ ಟೀಚರ್ಸ್ ಗೊತ್ತಾಗ್ತಿಲ್ಲ. ಏನಿದೆಲ್ಲ ಕತೆ ಸರ್? ಈಗ ನಾನು ಬಂದು ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂದು ಸುಮಾರು ಒಂದು 8-10 ತಿಂಗಳಾಗಿದೆ ಸರ್. ಅದು ಶಾಲೆ ಪ್ರಾರಂಭವಾಗಿರ್ತಕ್ಕಂಥದ್ದು ಹೊಸ ಶಾಲೆ 2001. ಅದು ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ವ ಶಿಕ್ಷಣ ಅಭಿಯಾನದಡಿ ಎಲ್ಲಿ 10 ಮಕ್ಕಳು ಇರ್ತಾರೆ ಒಂದು ಶಾಲೆಯನ್ನು ತೆರಿಬೇಕು ಅನ್ನೋದು ಒಂದು ಉದ್ದೇಶದಿಂದ ತೆಗೆದಿದ್ದಾರೆ. ಅದು ಎಲ್ ಪಿ ಎಸ್ ಇತ್ತು ಸರ್, ಅದನ್ನ 2005 ಎಚ್ ಪಿ ಎಸ್ ಅಂತ ಮಾಡಿಬಿಟ್ಟಿದ್ದಾರೆ. ಓಕೆ, ಎಚ್ ಪಿ ಎಸ್ ಅಂತ ಮಾಡಿ 2005-06 ಒಂದು ಕೊಠಡಿ ಸಮೇತ ಕೊಟ್ಟಿದ್ದಾರೆ ಅಲ್ಲಿ, ಕೊಟ್ಟು ಅಲ್ಲಿ ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ. ಬಟ್ ಆ ಕೊಠಡಿ ಅರ್ಧಕ್ಕೆ ನಿಂತಿದೆ. ನಾನು ಬಂದಾಗ್ಲಿಂದ 2 ವಿಸಿಟ್ ಮಾಡ್ಬಿಟ್ಟು ಆ ಶಾಲೆಯ ಪರಿಸ್ಥಿತಿ ಬಗ್ಗೆ ನಾನು ಈಗಾಗಲೇ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಹ ಪ್ರಕಟವಾಗಿತ್ತು ಹಿಂದೆ. ಅದನ್ನ ಇಟ್ ವಾಸ್ ದಿ ಬಿಗ್ನಿಂಗ್ ಆಫ್ ದ ನೋಟಿಸ್ ಆಫ್ ಅವರು ಫಾರ್ಮರ್ DDP ಈ ಹಿಂದೆ ಇದ್ದಂತ DDP ಅವರಿಗೆ ಗಮನಕ್ಕೆ ತಂದಿದೆ ಸರ್. ಅದನ್ನ ಅಪ್ಗ್ರೇಡ್ ಇರೋ ಶಾಲೆ ಡಿಗ್ರೇಡ್ ಮಾಡ್ಬಿಟ್ಟು ಎಲ್ ಪಿ ಎಸ್ ಮಾಡಿ ಆ ಕೊಠಡಿಯನ್ನ ಪೂರ್ಣಗೊಳಿಸ್ಬಿಟ್ಟು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದನ್ನ ನನಗಾಗಲೇ. ಈಗ ರವಿಶಂಕರ್ ರೆಡ್ಡಿ ಅವರೇ, ಈ ಶಾಲೆಗೆ ಮತ್ತಷ್ಟು ಕೊಠಡಿಗಳು ಲಭ್ಯ ಆಗುತ್ತಾ ಇಲ್ವಾ ಸರ್? ಈಗ ಕೊಠಡಿ ಈ ವರ್ಷ ಸ್ಯಾಂಕ್ಷನ್ ಆಗಿದೆ ಸರ್, ಕೊಠಡಿ ಕೊಡ್ಲಿಕ್ಕೆ ತೊಂದ್ರೆ ಏನಿಲ್ಲ. ಓಕೆ,
ನಿವೇಶನದ ಕೋಟಿ ಇರೋದ್ರಿಂದ ಸ್ವಲ್ಪ. ಓಕೆ ರವಿಶಂಕರ್ ರೆಡ್ಡಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ತಮಗೆ.